ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಇವತ್ತಿನ ವಿಶೇಷ ಏನಮ್ಮ ಬಿಗ್ ಬಾಸ್ ಹೈಲೈಟ್ಸ್ ಬಹುಶಃ ನೀವು ಕೂಡ ಕೂಡ ನೋಡಿರ್ತೀರಾ ಎಲ್ಲರೂ ನೋಡಿರ್ತೀವಿ ಯಾಕಂದರೆ ಎಲ್ಲರಿಗೂ ಕೂಡ ಅದೊಂದು ಕನ್ಫ್ಯೂಷನ್ ಇತ್ತು ರಂಜಿತ್ ಹಾಗೂ ಜಗದೀಶ್ ಇವರಿಬ್ಬರು ಹೊರಗೆ ಬರ್ತಾರಾ ಅನ್ನುವಂತ ಕನ್ಫ್ಯೂಷನ್ಸ್ ಎಲ್ಲರಲ್ಲೂ ಇತ್ತು ಕೆಲವೊಬ್ರು ಬಂದ್ಬಿಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ರು ಬಟ್ ನಾವು ಹಿಂದಿನ ವಿಡಿಯೋದಲ್ಲೂ ಹೇಳ್ತಿದ್ದಂಗೆ ಇನ್ನೆರಡು ದಿನ ನಾವು ನೋಡ್ಲೇಬೇಕು ವೇಟ್ ಮಾಡಲೇಬೇಕು ಅಂತ ಹೇಳ್ತೀವಿ ಸೊ ಅದರಂತೆ ಇವತ್ತು ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಜಗದೀಶ್ ಹಾಗೂ ರಂಜಿತ್ ಅವರಿಗೆ ಬಿಗ್ ಬಾಸ್ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟು ಇಂದ ಅಂದ್ರೆ ಮುಖ್ಯ ದ್ವಾರದ ಮೂಲಕ ನೀವು ಹೊರಗೆ ಬರಬೇಕಾಗುತ್ತೆ ಅಂತ ಹೇಳಿ ಆ ಒಂದು ವಾಯ್ಸ್ ಹಿಂಟ್ ಬಂತು ಸೊ ಅಲ್ಲಿ ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಬಹುಶಃ ಅವರಿಬ್ರು ಕೂಡ ಎವಿಕ್ಟ್ ಆಗಿದ್ದಾರೆ ಅನ್ನೋದು ಅಲ್ಲ ಏನೋ ಒಂದು ಪದ ಬಳಸಿದ್ರಿ ಬಿಗ್ ಬಾಸ್ ಅವರ ಕಡಕ್ ವಾಯ್ಸ್ ಅಂತ ಈ ಖಡಕ್ ಅನ್ನೋ ಪದ ಯಾಕೆ ಬಂತು ಯಾಕೆ ಅಂತ ಆಕ್ಚುಲಿ ಒಳ್ಳೆ ಪಾಯಿಂಟ್ ಇದು ಸರ್ ನಾವು ಹಿಂದಿನ ಸಾಕಷ್ಟು ಸೀಸನ್ ಅಲ್ಲಿ ಬಿಗ್ ಬಾಸ್ ವಾಯ್ಸ್ ಅನ್ನ ಕೇಳಿರ್ತೀವಿ ಅಂದ್ರೆ ಪ್ರತಿ ಸಂದರ್ಭದಲ್ಲೂ ಯಾವುದೇ ಒಂದು ಕಷ್ಟಕರವಾದ ಸಿಚುವೇಶನ್ಸ್ ಎದುರಾದಾಗಲೂ ಕೂಡ ಬಿಗ್ ಬಾಸ್ ತುಂಬ ಸಮಾಧಾನದಿಂದ ಸಮಾಧಾನದಿಂದನೇ ಹೇಳ್ತಾರೆ ಎಲ್ರಿಗೂ ತುಂಬ ಕ್ಲಿಯರ್ ಆಗಿರುತ್ತೆ ಅವ್ರ ವಾಯ್ಸ್ ಎಲ್ಲೂ ಕೂಡ ನಮಗೆ ಬಿಗ್ ಬಾಸ್ ಕೋಪದಲ್ಲಿದ್ದಾರೆ ಅದ್ ಅಂತರ ಅನಿಸಿಲ್ಲ ಯಾವತ್ತೂ ಅನಿಸಿಲ್ಲ ಬಟ್ ಈ ಸೀಸನ್ನಲ್ಲಿ ಎಲ್ಲೋ ಸ್ಟಾರ್ಟಿಂಗಿಂದ ಇಲ್ಲಿ ತನಕನೂ ಬಿಗ್ ಬಾಸ್ ಅವರೇ ಸಮಾಧಾನ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಕಂಟೆಸ್ಟೆಂಟ್ಸ್ ಅಲ್ಲಿ ಆಗ್ತಿರುವಂಥ ಆ ವಾತಾವರಣದಿಂದ ಬಿಗ್ ಬಾಸೇ ಸಮಾಧಾನ ಕಳ್ಕೊಂಡ್ಬಿಟ್ಟಿದ್ರೆ ಆ್ಯಂಡ್ ಎವ್ರಿ ಟೈಮ್ ಬಿಗ್ ಬಾಸ್ ವಾಯ್ಸಲ್ಲಿ ಆ ಒಂದು ಕಡಕ್ ಆ ಒಂದು ಕೋಪ ಆ ಒಂದು ಅಗ್ರೆಷನ್ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಜೊತೆಗೆ ಇನ್ನೊಂದು ಒಂದು ಜನ ಪಬ್ಲಿಕ್ ಮಾತಾಡ್ತಿದ್ದಾರೆ ಬಿಗ್ ಬಾಸ್ ಹನ್ನೊಂದರ ಕ್ರಶ್ ಲಾಯರ್ ಜಗದೀಶ್ ಅಂತ ಹೌದು ಆಕ್ಚುಲಿ ಅಂದ್ರೆ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಾಗ ವಿಲ್ ಟೇಕ್ ಅ ಕಾಲ್ ಬಟ್ ಇದು ಇದು ಅನ್ನೋ ಪದ ಹೆಂಗಿದೆ ಎಲ್ಲೋ ಒಂದ್ ಕಡೆ ಆ ಕ್ರಶ್ ಬೇಗನೆ ಕ್ರಾಶ್ ಆಗೋಯ್ತಾ ಅನ್ನುವಂಥದ್ದು ಯಾಕಂದ್ರೆ ಹೌದು ಚೆನ್ನಾಗಿ ಆಟ ಆಡ್ತಾ ಇದ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಮನೇಲಿ ಎಲ್ಲಾದ್ರಲ್ಲೂ ಅವರು ಎಲ್ಲದ್ರಲ್ಲೂ ತೊಡಗಿಸ್ಕೊಳ್ತಾ ಇದ್ರು ತಮ್ಮನ್ನ ತಾವೇನು ಅನ್ನೋದನ್ನ ಕೂಡ ತೋರಿಸ್ಕೋತಾ ಇದ್ರು ಬಟ್ ಎಲ್ಲೋ ಅದು ತೀರಾ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ ಸೊ ಇಷ್ಟು ಬೇಗ ಆ ಒಂದು ಕ್ರಷ್ ಪಟ್ಟ ಅದು ಅದು ರಿಮೇನ್ ಯಾವಾಗಲೂ ಅದು ಸೇಮ್ ಇರುತ್ತೆ ಯಾಕಂದರೆ ಈಗ ಸ್ಟಾರ್ಟಿಂಗ್ ನಾವು ಬಿಗ್ ಬಾಸ್ ಮನೆಯಲ್ಲಿ ಅವರು ಇಷ್ಟು ಎಲ್ಲ ಕನ್ನಡಿಗರನ್ನ ಎಂಟರ್ಟೈನ್ ಮಾಡಿದ್ದಾರೆ ಅಂತಂದರೆ ಅವ್ರು ಕೊಟ್ಟಿರುವಂಥ ಪಟ್ಟ ಅದು ಕ್ಯಾರಿ ಫಾರ್ವರ್ಡ್ ಆಗೇ ಆಗುತ್ತೆ ಅವರು ಒಳಗಿದ್ರು ಕೂಡ ಹೊರಗೆ ಬಂದ ಮೇಲೂ ಕೂಡ ಬಟ್ ಇನ್ನು ಮನೇಲಿ ಇದ್ದಿದ್ರೆ ಅವರು ಆ ಕ್ರಶ್ನ್ನು ಪಟ್ಟನ ಈಸ್ಕೊಂಡ್ಮೇಲೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಚೆನ್ನಾಗಿ ಆಡ್ಕೊಂಡು ಹೋಗಿದ್ರೆ ಎಲ್ಲೋ ಇದು ಬರೀ ಕಂಟೆಂಟ್ಗೋಸ್ಕರನೇ ಎಲ್ಲ ಮಾಡೋದನ್ನು ಬಿಟ್ಟು ಜನರ ಪ್ರೀತಿಗೋಸ್ಕರನೂ ಅವರೊಂದು ಸ್ವಲ್ಪ ಯೋಚನೆ ಮಾಡಿದರೆ ಆ ಕ್ರಶ್ ಇನ್ನೂ ಕ್ಯಾರಿ ಆಗ್ತಾ ಇದೆ ಇಲ್ಲಿ ಪ್ರೋಮೋ ನೋಡಿದ ನಂತರ ಮುಖ್ಯ ದ್ವಾರದಿಂದ ರಂಜಿತ್ ಮತ್ತು ಜಗದೀಶ್ ಆಚೆ ಬರಬೇಕು ಈ ಸುಟ್ಕೆ ಸಲ ಪ್ಯಾಕ್ ಮಾಡೋದೆಲ್ಲ ಶಾರ್ಟ್ಸು ನೋಡಿದಾಗ ಒಂದಷ್ಟು ಜನ ಮಾತಾಡ್ತಾರೆ ಆಚೆ ಬಂದು ಇಟ್ ಒಳಗಡೆ ಹೋಗ್ಬಿಡ್ಲಿ ವಿಷಯ ಕಂಟಿನ್ಯೂ ಆಗಲಿ ಅಂತ ನಾವು ಹಿಂದೆ ಒಂದಷ್ಟು ಸೀಸನ್ ಅಲ್ಲಿ ನೋಡಿರ್ಬೋದು ಸರ್ ಈ ಸೀಕ್ರೆಟ್ ರೂಮ್ ಆ ಥರ ಎಲ್ಲ ಇತ್ತು ಬಟ್ ಬಿಗ್ ಬಾಸ್ ಒಂದಷ್ಟು ಸೀಸನ್ನಿಂದ ಅಂದ್ರೆ ಲಾಸ್ಟ್ ಸೀಸನ್ಗಳಿಂದ ಆ ಕಾನ್ಸೆಪ್ಟ ಇಲ್ಲ ಇಲ್ಲ ಕಾನ್ಸೆಪ್ಟ್ ಇಲ್ಲ ಅಂಡ್ ಇನ್ನೊಂದು ಎಲ್ರಿಗೂ ಸ್ಟ್ರಾಂಗ್ ಆಗಿರುವಂಥದ್ದು ಏನು ಅಂತಂದ್ರೆ ಇಷ್ಟು ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದಾರೆ ಇಷ್ಟು ಟು ಫಿಸಿಕಲ್ ಆಗಿದೆ ಅಲ್ಲಿ ಇಬ್ಬರು ಹೊಡೆದಾಡ್ಕೊಂಡು ತಳ್ಳಿರೋದು ಎಲ್ಲವೂ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದಮೇಲೆ ಬಿಗ್ ಬಾಸ್ ನನ್ನ ಪ್ರಕಾರ ಒಂದಷ್ಟು ಜನ ಮಾತಾಡ್ತಾ ಇರೋ ಪ್ರಕಾರ ಒಳ್ಳೆ ಖಡಕ್ ಸೂಚನೆ ಜೊತೆಗೆ ಒಳ್ಳೆ ಆ್ಯಕ್ಷನ್ ಅನ್ನು ತಗೊಂಡಿದ್ದಾರೆ ಹಿಂದೆ ಸಾಕಷ್ಟು ಸೀಸನಲ್ಲಿ ಆ ಥರದೊಂದು ಪಾಸಿಬಿಲಿಟಿ ಇರಬಹುದಾಗಿತ್ತು ಇರ್ತಿತ್ತು ಬಟ್ ಈ ಸಲ ಏನು ಬಿಗ್ ಬಾಸ್ ಖಡಕ್ ಆ ಒಂದು ಟೋನಿಂದ ಹೇಳಿರ್ಬೋದು ಇದೆಲ್ಲವನ್ನು ನೋಡ್ತಾ ಇದ್ರೆ ನನ್ನ ಪ್ರಕಾರ ಅಂಡ್ರೆ ಪರ್ಸೆಂಟ್ ಆ ಪಾಸಿಬಿಲಿಟೀಸ್ ಇಲ್ಲ ಅಂತ ಕಾಣುತ್ತೆ ಜೊತೆಗೆ ನಿನ್ನೆ ನೀವು ಚಿಟ್ಚಾಟ್ ಮಾಡಿದ್ದೀರ ಪ್ರಥಮದು ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅಂದರೆ ನಮ್ಮ ಸೀಸನಲ್ಲಿ ಹುಚ್ಚಾ ವೆಂಕಟ್ ಅವರು ಕೂಡ ನನಗೆ ಹೊಡೆದಿದ್ರು ನನಗೂ ಅವರು ಮಧ್ಯೆ ಆಯಿತು ಬಟ್ ಅದು ಆ ವಿಷಯಕ್ಕೆ ಮಾತ್ರ ಮುಗಿದೋಯ್ತು ಆಚೆ ಇವತ್ತಿಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ ಅಂತಂದರು ಆಚೆ ಬಂದಮೇಲೆ ಜಗದೀಶ್ ಅವರು ಮತ್ತು ರಂಜಿತ್ ಅವರು ಫ್ರೆಂಡ್ಸ್ ಆಗಿರಲಿ ಅಂತ ನಾವು ಬಯಸೋಣ ಬಟ್ ಕೋರ್ ಪಾಯಿಂಟ್ ಏನಂದರೆ ಈ ತರದ ಆದಾಗ ಅವ್ರಗಳೇ ತುಂಬ ಸೀರಿಯಸ್ ಆಗಿ ಅದನ್ನು ಮೂವ್ ಮಾಡದೆ ಇದ್ದಿದ್ರೆ ಈ ಥರದ್ದು ವಿಷಯಗಳು ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಿಜವಾಗ್ಲೂ ಸರ್ ಈಗ ಪ್ರಥಮ ಅವ್ರದ್ದು ಎಕ್ಸಾಂಪಲ್ ಕೊಟ್ರಿ ನೀವು ಹೌದು ಪ್ರಥಮ್ ಅವ್ರ ಒಬ್ರೆ ಅಲ್ಲ ಅಂದರೆ ಸಾಕಷ್ಟು ಸೀಸನಲ್ಲಿ ಸಾಕಷ್ಟು ಈ ಥರ ನಡೆದಿದೆ ಅಂದರೆ ಚಿಕ್ಕ ಚಿಕ್ಕದಾಗಿ ಮನಸ್ತಾಪಗಳಿರ್ಬೋದು ಚಿಕ್ಕ ಚಿಕ್ಕ ಜಗಳ ಆ ಥರದ್ದೆಲ್ಲವೂ ಕೂಡ ನಡೆದಿದೆ ಮಾತಿನ ಮಾತಲ್ಲಿ ಬೆಳೆಯೋದು ಅದು ಇನ್ನೊಂದು ಹಂತಕ್ಕೆ ಹೋಗೋದು ಎಲ್ಲವೂ ಕೂಡ ಆಗಿದೆ ಬಟ್ ಇಲ್ಲಿ ತನಕ ಯಾರು ಅದನ್ನ ಹೊರಗಿನ ತನಕ ತಂದಿಲ್ಲ ಅದನ್ನು ಕ್ಯಾರಿ ಮಾಡೋ ಮನಸ್ಥಿತಿಯಲ್ಲಿ ಯಾರು ಇರಲಿಲ್ಲ ಯಾಕಂದ್ರೆ ಎಲ್ರಿಗೂ ಗೊತ್ತು ಇದು ಬಿಗ್ ಬಾಸ್ ಇದೊಂದು ಗೇಮ್ ನಾವು ಮನೇಲಿ ಕಂಟೆಸ್ಟೆಂಟ್ಸ್ ವಿ ಪ್ಲೇಯರ್ಸ್ ಅನ್ನೋದು ಎಲ್ರಿಗೂ ಕ್ಲಿಯರಾಗಿ ಗೊತ್ತಿತ್ತು ಸೊ ಹೊರಗೆ ಬಂದ ಮೇಲೂ ಕೂಡ ಎಲ್ಲರೂ ಇನ್ನೂ ಚೆನ್ನಾಗಾಗಿದ್ದಾರೆ ಅಂದರೆ ಅದನ್ನೆಲ್ಲ ಮರೆತು ಇನ್ನೂ ಚೆನ್ನಾಗಾಗಿದ್ದಾರೆ ಹೊರತು ಯಾರೂ ಅದನ್ನು ಕ್ಯಾರಿ ಮಾಡಲಿಲ್ಲ ಈಗ ನೆನೆ ಪ್ರಥಮರು ಕೂಡ ಅದನ್ನೇ ಹೇಳಿದ್ರು ಅಷ್ಟೆಲ್ಲ ಆಗಿದ್ರು ಕೂಡ ಅವರಿಬ್ಬರ ಮಧ್ಯೆ ಅಷ್ಟೆಲ್ಲ ಆಯಿತವರು ಹೊಡೆದ್ರು ಅದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು ಆದರೂ ಕೂಡ ಅವರು ಇನ್ನೂ ಹೊರಗೆ ಇವತ್ತಿನವರೆಗೂ ತುಂಬ ಚೆನ್ನಾಗಿದ್ದೀವಿ ನಾವು ನಾವು ಅದನ್ನು ಪರ್ಸ್ನಲ್ ಆಗಿ ತೊಗೊಂಡಿಲ್ಲ ನಾನು ಕೇಸ್ ಹಾಕ್ಬೋದಿತ್ತು ಬಟ್ ನಾನು ಹಾಕಿಲ್ಲ ಬೇಡ ಅದು ಭಾಗ ಅಷ್ಟೇ ಎಸ್ ಅಂದರೆ ಅವರ ಇನ್ನೊಂದು ವರ್ಡನ್ನು ಯೂಸ್ ಯೂಸ್ ಮಾಡಿದ್ರು ಏನಂತಂದ್ರೆ ಆ ಮನೆಯಲ್ಲಿ ಒಂದು ಹೀಟ್ ಇರುತ್ತೆ ಬಿಗ್ ಬಾಸ್ ಅನ್ನೋದು ಅದೊಂದು ಹೀಟ್ ಇರುತ್ತೆ ಆ ಮನೆಯಲ್ಲಿ ಆ್ಯಂಡ್ ಅಕ್ಕಪಕ್ಕ ಇರುವಂಥದ್ದು ಒಂದಷ್ಟು ಪ್ರವೋಕ್ ಆಗುತ್ತೆ ಆ ತಕ್ಷಣಕ್ಕಲ್ಲಿ ಏನೋ ಆಗಿರುತ್ತೆ ಹೊರತು ಯಾರು ಕೂಡ ಪರ್ಸನಲ್ ಆಗಿ ಯಾರು ಅಟ್ಯಾಕ್ ಮಾಡಿರಲ್ಲ ಅಂತ ಸೊ ಇಲ್ಲಿ ಜಗದೀಶ್ ಹಾಗೂ ರಂಜಿತ್ ನಡುವೆನೂ ಕೂಡ ಅದೇ ಆಯ್ತು ಅಂತನೂ ಕೂಡ ಅನ್ಸುತ್ತೆ ಯಾಕಂದ್ರೆ ಮಂಜು ಅವರೇ ಪ್ರವೋಕ್ ಮಾಡ್ತಾ ಇದ್ರು ಸಾಕಷ್ಟು ಬಾರಿ ಬೇಡದಿರೋ ವಿಚಾರಕ್ಕೆ ಇನ್ನೊಂದಷ್ಟು ಜನ ಮೂಗು ತುರ್ಸ್ತಾ ಇದ್ರು ಸೊ ಎಲ್ಲೋ ಪ್ರವೋಕ್ ನಿಂದಲೇ ಇದು ಆಯ್ತು ಅಂತ ಹೇಳಿದ್ರೆ ನಿಜವಾಗ್ಲು ಅದು ಕೂಡ ನೋಡ ಜೊತೆಗೆ ಒಂದಷ್ಟು ಜನ ಫ್ಯಾನ್ಸ್ ಅಂದ್ರೆ ಜಗದೀಶ್ ಅವರು ಬಿಗ್ ಬಾಸ್ಗೆ ಹೋದ ನಂತರ ಫ್ಯಾನ್ಸ್ ಆದವರಲ್ಲ ನಿಜವಾಗ್ಲೂ ಜಗದೀಶ್ ಅವರು ಮುಂಚೆ ಇದ್ದಂತಹ ಆ ವ್ಯಕ್ತಿತ್ವಕ್ಕೆ ಆದಂಥ ಫ್ಯಾನ್ಸ್ಗಳು ಹೇಳೋದಂದ್ರೆ ಗುರು ಜಗದೀಶ್ ಸಿಂಹನೇ ಮಿಕ್ಕಿದ್ರ ಜೊತೆ ಆ ಸಿಂಹ ನಿಂತ್ಕೊಳ್ಳುತ್ತೆ ಆಚೆ ಬರಬಾರ್ದು ಒಳಗಡೆ ನಿಂತ್ಕೋಬೇಕು ಬಿಗ್ ಬಾಸ್ ಅವ್ರನ್ನ ಮತ್ತೆ ಆಚೆ ಕಳಿಸುವಂತಹ ಪಾಸಿಬಿಲಿಟಿ ಇದ್ರೆ ಅದನ್ನು ರಿವರ್ಸ್ ಮಾಡಿಕೊಂಡು ಒಳಗಡೆ ಕರ್ಸ್ಕೋಬೇಕು ಸಿಂಹ ಅಂತ ಹೇಳ್ತಾ ಇದ್ದಾರೆ ಜಗದೀಶಿಗೆ ಅದೇ ಆಗಲೇ ಡಿಸ್ಕಸ್ ಮಾಡ್ದಂಗೆ ಓಕೆ ಇದೆಲ್ಲವೂ ಓಕೆ ಈಗ ಜಗದೀಶ್ ಇಲ್ಲ ಕಂಟೆಂಟ್ ಕೊಟ್ಟಿರೋರು ಅವರೊಬ್ಬರೇ ಮನೆಯಲ್ಲಿ ಈಗ ಅವರೇ ಇಲ್ಲ ಅಂದಮೇಲೆ ಬಿಗ್ ಬಾಸಲ್ಲಿ ಹೇಗಿರುತ್ತೆ ಏನಿರುತ್ತೆ ಅನ್ನೋದು ಸಾಕಷ್ಟು ಕ್ವೆಶನ್ ಮಾರ್ಕ್ ಆಗಿ ಉಳಿದಿದೆ ತುಂಬ ಜನಕ್ಕೆ ಬರೀ ಒಂದು ಕೆಲವ್ರಿಗೆ ಅಷ್ಟೇ ಅಲ್ಲ ಅವ್ರ ಫ್ಯಾನ್ಸ್ಗೆ ಅಷ್ಟೇ ಸೀಮಿತವಲ್ಲ ತುಂಬ ಜನಕ್ಕೆ ಅದೊಂದು ಪ್ರಶ್ನೆ ಆಗಿದೆ ಕೆಲವೊಬ್ಬರೇ ಹೇಳ್ತಿದ್ದಾರೆ ನಾವು ಜಗದೀಶ್ ಫ್ಯಾನ್ ಜಗದೀಶ್ ಇಲ್ಲ ಅಂದರೆ ನಾವು ಬಿಗ್ ಬಾಸ್ ಇನ್ಮೇಲೆ ನೋಡೋಲ್ಲ ಯಾರನ್ನ ನೋಡೋದು ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಎಲ್ಲೋ ಖಡಕ್ಕಾಗಿ ಬಿಗ್ ಬಾಸ್ ಹೇಳಿದ್ದಾರೆ ಯಾಕಂದರೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಬಿಗ್ ಬಾಸ್ಗೂ ಕೂಡ ಆ ಒಂದು ನೋವಾಗಿರುತ್ತೆ ಯಾಕೆಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಆ ಥರ ಅದೊಂದು ಒಂದಷ್ಟು ಮಾತುಗಳನ್ನ ಬಳಕೆ ಮಾಡೋದು ಅದು ಎಷ್ಟರ ಮಟ್ಟಕ್ಕೆ ಸರಿ ಸೊ ಆ ರೀಸನ್ಗೆ ಬಿಗ್ ಬಾಸ್ ಖಡಕ್ಕಾಗಿ ಒಂದು ಆ್ಯಕ್ಷನನ್ನು ತೊಗೊಂಡಿದ್ದಾರೆ ನನ್ನ ಪ್ರಕಾರ ಪಾಸಿಬಿಲಿಟೀಸ್ ಇಲ್ಲ ಅಂತ ಕಾಣುತ್ತೆ ಬಟ್ ಬಂದರೆ ಖುಷಿನೇ ಎಲ್ಲೋ ಆ ಒಂದು ಪ್ರವೋಕ್ ಆ ಒಂದು ಈಟಿಂದ ಆಗಿರ್ಬೋದು ಸೊ ಮತ್ತೆ ಅದು ಆಗಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಒಂದು ಭರವಸೆ ಬಟ್ ಅದು ಆಗಬೇಕಲ್ಲ ಏನಿಲ್ಲ ಒಂದು ಏನಿಲ್ಲ ಸುಮ್ಮನೆ ಒಂದು ಒಂದು ಚೇಂಜ್ ಅವ್ರ ತರದೊಂದು ಒಂದು ಹೆಲ್ದಿ ಮೂಮೆಂಟ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಮತ್ತು ಸಿಬ್ಬಂದಿಯವರು ಇಡೀ ಒಂದು ಚಾನಲ್ನ ಒಂದು ಹೆಲ್ದಿ ಮೂಮೆಂಟ್ ಹೇಗಂದರೆ ಜಗದೀಶ್ ಅವ್ರನ್ನ ಮತ್ತು ರಂಜಿತ್ ಅವ್ರನ್ನ ಒಂದು ಜೋರಾಗಿ ಹಗ್ ಮಾಡಿಸಿ ಸಾರಿ ಸಾರಿ ಕೇಳಿಸಿ ಲೆಟ್ಸ್ ಮೂವ್ ಅನ್ನೋದು ಅಂದ್ಬಿಟ್ರೆ ಅದು ಇತ್ತು ಮೇ ಬಿ ಗೊತ್ತಿಲ್ಲ ಯಾಕಂದರೆ ಈಗ ಬಿಗ್ ಬಾಸ್ ಮುಖ್ಯ ದ್ವಾರದಿಂದ ನೀವು ಬರಬೇಕು ಅಂತ ಹೇಳಿದ್ದಾರೆ ಹೊರತು ಅವರಿಬ್ರು ಏನು ಹೊರಗೆ ಹೋಗಿದ್ದು ಕೂಡ ಕನ್ಫರ್ಮ್ ಇಲ್ಲ ಅವರು ನಾವಿವತ್ತಿನ ಎಪಿಸೋಡ್ ನೋಡಿದ ನಂತರ ಮತ್ತೊಮ್ಮೆ ನಾವು ಅದನ್ನ ಚರ್ಚೆ ಮಾಡಬೇಕಾಗುತ್ತೆ ಅಲ್ಲಿ ತನಕ ನಾವು ಯಾರು ಕೂಡ ಡಿಸೈಡ್ ಮಾಡೋದಕ್ಕಾಗಲ್ಲ ಬಟ್ ಆ ಥರ ಆದರೆ ಇನ್ನೂ ಖುಷಿನೇ ಒಂದು ರೀತಿಲಿ ಅವ್ರಿಗೂ ಓ ನಾವಿಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಮತ್ತೆ ನಾವು ಅದನ್ನು ಮಾಡೋದು ಬೇಡ ಇದನ್ನ ಹೆಲ್ದಿಯಾಗಿ ತೊಗೊಂಡೋಗೋಣ ಆ ಥರ ಮೈಂಡ್ ಸೆಟಲ್ಲೂ ಅವ್ರು ಇರ್ಬೋದು ಯಾಕಂದರೆ ನೀವು ನೋಡ್ಬೋದು ಪ್ರೋಮೋದಲ್ಲಿ ಬಿಗ್ ಬಾಸ್ ಯಾವಾಗ ಅದೊಂದು ವಾಯ್ಸ್ ಬರುತ್ತೆ ಅಂದರೆ ಹೊರಗೆ ಬರಬೇಕು ಹೇಳಿ ಇಡೀ ಮನೆ ಅಳ್ತಾ ಇತ್ತು ಅಲ್ಲಿ ಅಂದರೆ ಯಾರೋ ಮಾಡಿದ ತಪ್ಪು ಇನ್ನಾರೋ ಪ್ರಕ್ ಮಾಡಿದ್ರು ಫೈನಲ್ ಆಗಿ ಇವರಿಬ್ರು ಹೊರಗೆ ಹೋಗ್ತಿದ್ರಲ್ಲ ಅಂದರೆ ಏನಿಲ್ಲ ಎಲಿಮಿನೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಹೊರಗೆ ಹೋಗ್ತಿದ್ರಲ್ಲ ಇದು ಬೇಕಿತ್ತ ಅನ್ನುವಂಥ ಒಂದು ಬೇಸರದಿಂದ ಪ್ರತಿಯೊಬ್ಬರು ಕೂಡ ಇದ್ರು ಸೊ ಆ ಥರದಾದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಪಾಸಿಬಿಲಿಟೀಸ್ ತೀರಾ ಕಡಿಮೆ ಇದೆ ಅಂತ ನಾನು ಅನ್ಕೋತೀನಿ ಬಟ್ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಹನ್ನೊಂದು ಶುರುವಾಗಿ ಎರಡು ಮೂರು ವಾರಕ್ಕೇ ಈ ಥರದೊಂದು ಬೆಳವಣಿಗೆಗಳು ಆದಾಗ ಅಂದರೆ ಯೂಜ್ವಲಿ ಈ ಥರದ್ದು ಆಗೋದು ಇನ್ನೇನು ಮುಗಿಯೋ ಹಂತಕ್ಕೆ ಬಂದಾಗ ನಾಲ್ಕು ಜನ ಐದು ಜನ ಒಳದಾಗ ಈ ಥರದ್ದು ಹೆವಿ ಟಫ್ ಕಾಂಪಿಟೇಷನ್ ಆಗುತ್ತೆ ಬಟ್ ಈ ಸಾರಿ ಎರಡು ಮೂರು ವಾರಕ್ಕೇ ಜಗದೀಶನ್ ಅವ್ರನ್ನ ಹೀರೋ ಮಾಡ್ತಾರೆ ಸಮ್ ಟೈಮ್ಸ್ ರಂಜಿತ್ನ ಹೀರೋ ಮಾಡ್ತಾರೆ ಸಮ್ ಟೈಮ್ಸ್ ಅಲ್ಲಿರುವಂಥ ಎಲ್ಲ ಫೇವ್ರೆಟ್ ಇರೋನ್ನ ಹೀರೋ ಮಾಡ್ತಾರೆ ಬಟ್ ಬಿಗ್ ಬಾಸ್ ಲೆವೆನ್ ತನ್ನ ಕನ್ಸಿಸ್ಟೆನ್ಸಿನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಎಲಿಮೆಂಟ್ಸನ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಫ್ಯೂಚರ್ಲಿ ನನ್ನ ಪ್ರಕಾರ ಇದು ಆಕ್ಚುಲಿ ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ಸರ್ ಈಗ ಎಲ್ಲೋ ಟಾಸ್ಕ್ಗಳು ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗ್ ವೀಕ್ಗಳು ಅಷ್ಟೊಂದು ಟಾಸ್ಕ್ ಇರೋಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಜೆಲ್ ಆಗಬೇಕು ಪ್ರತಿಯೊಬ್ಬರಿಗೂ ಆ ವೈಬ್ ಮ್ಯಾಚ್ ಆಗಬೇಕು ಏನೇನಾಗುತ್ತೆ ಇದೆಲ್ಲವೂ ಕೂಡ ಬಿಗ್ ಬಾಸ್ ಕೂಡ ಅಬ್ಸರ್ವ್ ಮಾಡಿ ತದನಂತರ ಟಾಸ್ಕ್ಗಳನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇರುತ್ತೆ ಬಟ್ ನನಗೆ ಅನಿಸೋದೇನೆಂದ್ರೆ ಈ ಸೀಸನಲ್ಲಿ ಎಲ್ಲೋ ಸ್ಟಾರ್ಟಿಂಗ್ ಅಲ್ವಾ ಓಕೆ ಬಟ್ ಇವರೆಲ್ಲದಕ್ಕೂ ಈ ಆಟಗಳಿಗೆ ಟಾಸ್ಕ್ ಫುಲ್ ಸ್ಟಾಪ್ ಇಡ್ತಿತ್ತು ಅಂತ ನಾನು ಅನ್ಕೋತೀನಿ ಎಲ್ಲೋ ಟಾಸ್ಕ್ಗಳು ಇನ್ನೂ ಹೆಚ್ಚಿನದಾಗಿ ಕೊಟ್ಟಿದ್ದಿದ್ರೆ ಬಹುಶಃ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇತ್ತು ಹೆಲ್ದಿ ಆರ್ಗ್ಯುಮೆಂಟ್ಸ್ ಅಂತೂ ಆಗ್ತಾನೆ ಇತ್ತು ಟಾಸ್ಕ್ ವಿಚಾರಕ್ಕೆ ಬಂದರೆ ಆಗ್ತಾ ಇತ್ತು ಅದನ್ನು ಬಿಟ್ಟರೆ ಈ ಥರದ್ದೆಲ್ಲೋ ಆಗ್ತಿರ್ಲಿಲ್ವೇನೋ ಅನ್ನೋಂಥದ್ದು ಕೂಡ ಸೊ ಇದನ್ನು ಒಂದು ಮೇನ್ ಎಲಿಮೆಂಟ್ ಅಂದರೆ ಬಿಗ್ ಬಾಸ್ ಮತ್ತೆ ಇದೇ ರೀತಿ ಏನೋ ಟಾಸ್ಕ್ಗಳು ಸ್ವಲ್ಪ ಕಮ್ಮಿ ಮಾಡಿ ಅವರಿಗೆ ಮಾತನಾಡೋದಕ್ಕೆ ಈ ತರದ ಒಂದಷ್ಟು ಸ್ಪೇಸ್ ಕೊಟ್ಬಿಟ್ರೆ ಸರಿ ಆಗಲ್ಲ ಅಂತ ಅನ್ಕೋತೀನಿ ಬಹುಶಃ ನೋಡೋಣ ಅಂದ್ರೆ ವೀಕ್ಷಕರೇ ಮುಂದಿನ ಎಪಿಸೋಡಲ್ಲಿ ಇನ್ನೊಂದಷ್ಟು ಕ್ಲಾರಿಟಿ ಇರುತ್ತೆ ಅನ್ಕೋತೀನಿ ಬಹುಶಃ ಇವತ್ತು ನಾಳೆ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಜಗದೀಶ್ ಅವರು ಮತ್ತೆ ರಂಜಿತ್ ಅವರು ಇನ್ನ ಔಟ್ ಆ ವಿತ್ ಕ್ಲಾರಿಟಿ ನಮ್ಗೆ ಗೊತ್ತಾಗುತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಾವು ಮಾತಾಡೋಣ